ಹಾಯ್ ನಮಸ್ಕಾರ, ನಾನು ನಿಮ್ಮ ಕನ್ನಡದುರ್ಗ ಗುರು ಮಾತಾಡ್ತಾ ಇದ್ದೀನಿ. ಇವತ್ತು ಪುಷ್ಪುಲ್ ಸ್ಪ್ಲಿಟ್ ಸೀರೀಸ್ನಲ್ಲಿ ಇವತ್ತು ಲೆಗ್ ವರ್ಕೌಟ್ ಮಾಡ್ತಾ ಇದ್ದೀವಿ. ಲೆಗ್ ವರ್ಕೌಟಲ್ಲಿ ವರ್ಕೌಟ್ ಶೋಲ್ಡರ್ಸ್ ಹೇಗಿರುತ್ತೆ? ಫ್ರಂಟ್ ಸ್ಕ್ವಾಟ್ಸ್, ರೊಮೇನಿಯನ್ ಡೆಡ್ ಲಿಫ್ಟ್, ಹಿಪ್ ಥ್ರಸ್ಟ್, ಹೈಪರ್ ಎಕ್ಸ್ಟೆನ್ಷನ್, ಲೆಗ್ ಪ್ರೆಸ್. ಆ್ಯಬ್ಸ್ ವರ್ಕೌಟಲ್ಲಿ ಲೆಗ್ ರೈಸ್, ಸರ್ಕಲ್ಸ್, ದೆನ್ ನೀ ಕ್ರಂಚಸ್, ಸೀಸರ್ಸ್, ದೆನ್ ಸಿಟ್ಟಿಂಗ್, ಟ್ವಿಸ್ಟಿಂಗ್ ಇರುತ್ತೆ. ಬನ್ನಿ ನೋಡೋಣ ವರ್ಕೌಟ್ ಹೇಗೆ ಮಾಡೋದು ಅಂತೇಳಿ. ಲೆಗ್ ವರ್ಕೌಟಲ್ಲಿ ಫಸ್ಟ್ ವೇರಿಯೇಷನ್, ಫ್ರಂಟ್ ಬಾರ್ಬಲ್ ಸ್ಕ್ವಾಟ್ ಮಾಡ್ತಾ ಇದ್ದೀವಿ. ಫ್ರಂಟ್ ಬಾರ್ಬಲ್ ಸ್ಕ್ವಾಟ್ ಮಾಡಬೇಕಿದ್ರೆ ನಿಮ್ಮ ಶೋಲ್ಡರ್ಸ್ ಲೆವೆಲ್ಗೆ ಬಾರ್ ರ್ಯಾಕ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ನಿಮ್ಮ ಬಾರ್ನ ಫ್ರಂಟ್ ಡೆಲ್ಟೋಯ್ಡ್ ಮೇಲೆ ಹೋಲ್ಡ್ ಮಾಡ್ಕೋಬೇಕು. ನಿಮ್ಮ ಹ್ಯಾಂಡ್ ಗ್ರಿಪ್ಪಲ್ಲಿ ಹೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ನಿಮ್ಮ ಫಿಂಗರ್ ಗ್ರಿಪ್ಪಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ. ಎಲ್ಬೋಸ್ ಶೋಲ್ಡರ್ಸ್ ಲೆವೆಲಲ್ಲಿರಲಿ, ಪ್ಯಾರಲಾಗಿರಲಿ, ಚಿನ್ ಆಫ್ ಮಾಡಿ ಬ್ಯಾಕ್ ಸೆಟ್ ಆಗಿರಲಿ. ನಿಮ್ಮ ಕೋರ್ನ ಟೈಟ್ ಮಾಡ್ಕೊಳ್ಳಿ. ಕೆಳಗಡೆ ಹೋಗಬೇಕಿದ್ರೆ ಬ್ರೀತ್ ಔಟ್ ಮಾಡಿ, ಮೇಲ್ಗಡೆ ಬರಬೇಕಿದ್ರೆ ಬ್ರೀತ್ ಇನ್ ಮಾಡಿ. ಯಾವ್ಯಾವ ಮಸಲ್ನ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಗ್ಲೂಟ್ಸು, ಫ್ರಂಟ್ ಕ್ವಾಡ್ರೈಸಪ್ಪು, ಬ್ಯಾಕ್ ಆಮ್ಸ್ಟ್ರಿಂಗು, ಇಷ್ಟು ಮಸಲ್ನ ಫೋಕಸ್ ಮಾಡಿ ಕೋರ್ನ ಟೈಟ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಎಷ್ಟು ಏಬಲ್ ಇದ್ದೀರೋ ಅಷ್ಟೇ ವೆಯ್ಟ್ನ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ತುಂಬ ಮುಂದೆ ಬೆಂಡ್ ಆಗಲಿಕ್ಕೆ ಹೋಗ್ಬೇಡಿ. ಮಿಡ್ ಬ್ಯಾಕ್ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ, ಬ್ಯಾಕ್ ಇಂಜುರಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೋಡ್ಕೊಂಡು ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಲೆಗ್ ವರ್ಕೌಟಲ್ಲಿ ಸೆಕೆಂಡ್ ವೇರಿಯೇಷನ್, ರೊಮೇನಿಯನ್ ಡೆಡ್ ಲಿಫ್ಟ್ ಮಾಡ್ತಾ ಇದ್ದೀನಿ. ರೊಮೇನಿಯನ್ ಡೆಡ್ ಲಿಫ್ಟ್ ಮಾಡಬೇಕಿದ್ರೆ ಓವರ್ ಹ್ಯಾಂಡ್ ಗ್ರಿಪ್ನಲ್ಲಿ ಹೋಲ್ಡ್ ಮಾಡಬೇಕು. ಬಾರ್ ಹಿಪ್ ಲೆವೆಲ್ನಲ್ಲಿ ಇರಲಿ. ಫುಟ್ನ ಶೋಲ್ಡರ್ಸ್ ವಿಡ್ತ್ ಇಟ್ಕೊಳ್ಳಿ. ಶೋಲ್ಡರ್ಸ್ ಮತ್ತು ಬ್ಯಾಕ್ನಲ್ಲಿ ಡ್ರೈವ್ ಮಾಡಿ ಸ್ಪೈನ್ ಸ್ಟ್ರೈಟಾಗಿರಲಿ. ಹಿಪ್ ಮತ್ತು ಬ್ಯಾಕ್ನಲ್ಲಿ ಪುಷ್ ಮಾಡಬೇಕು. ಯಾವ್ಯಾವ ಮಸಲ್ನ ಫೋಕಸ್ ಮಾಡಬೇಕು ಅಂದರೆ ಗ್ಲೂಟ್ಸ್ ಮ್ಯಾಕ್ಸಿಮಸ್, ಆಮ್ಸ್ಟ್ರಿಂಗ್ ಮಸಲ್, ರೆಕ್ಟರ್ ಸ್ಪೈನ್ನ ಫೋಕಸ್ ಮಾಡಿ ವೆಯ್ಟ್ನ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಎಷ್ಟೇಬಲ್ ಇದ್ದಾರೆ ಅಷ್ಟೇ ಮಾಡ್ಕೊಳ್ಳಿ. ಫಸ್ಟು ಪ್ರಾಪರ್ ಪೋಶ್ಚರ್ನ ಸೆಟ್ ಮಾಡ್ಕೊಳ್ಳಿ, ಆಮೇಲೆ ವೆಯ್ಟ್ ಬೇಕಿದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಥರ್ಡ್ ಎಕ್ಸಸೈಸ್, ಲೆಗ್ ವರ್ಕೌಟಲ್ಲಿ ಹಿಪ್ ಥ್ರಸ್ಟ್ ಮಾಡ್ತಾ ಇದ್ದೀವಿ. ಹಿಪ್ ಥ್ರಸ್ಟ್ ಮಾಡಬೇಕಿದ್ರೆ ಒಂದು ಫ್ಲಾಟ್ ಬೆಂಚ್ ಮೇಲೆ ನಿಮ್ಮ ಅಪ್ಪರ್ ಬ್ಯಾಕ್ನ ಹೋಲ್ಡ್ ಮಾಡ್ಕೋಬೇಕು, ಮತ್ತು ಎರಡೂ ಫುಟ್ನ ಫ್ಲೋರ್ ಮೇಲೆ ಪ್ಲೇಸ್ ಮಾಡ್ಕೊಳ್ಳಿ. ಒಂದು ಬಾರ್ಗೆ ನಿಮ್ಮ ಎಷ್ಟು ಏಬಲ್ ಇದ್ದೀರಾ ಅಷ್ಟೇ ವೆಯ್ಟ್ನ ಪುಟ್ ಮಾಡ್ಕೊಳ್ಳಿ. ಕೆಳಗಡೆ ಇಳಿಸ್ತಾ ಹಿಪ್ನ ಗ್ಲೂಟ್ಸನ್ನ ಸ್ಟ್ರೆಚ್ ಮಾಡಬೇಕು. ಮೇಲ್ಗಡೆ ಲಿಫ್ಟ್ ಮಾಡ್ತಾ ಗ್ಲೂಟ್ಸನ್ನ ಕ್ವೀಸ್ ಮಾಡಬೇಕು. ಯಾವ್ಯಾವ ಮಸಲ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಗ್ಲೂಟ್ಸ್ ಮ್ಯಾಕ್ಸಿಮಸ್ ಮೀಡಿಯಾಲಿಸ್ ಗ್ಲೂಟ್ಸ್ ವರ್ಕ್ ಆಗುತ್ತೆ. ಮಿಡಲ್ ಬ್ಯಾಕ್ನ ತುಂಬ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಿಡಲ್ ಬ್ಯಾಕ್ ಚಾನ್ಸಸ್ ಪೇಯ್ನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. 15x4 ಸೆಸ್ ಮಾಡ್ತಾ ಇದ್ದೀನಿ. ವೆಯ್ಟು ನಿಮಗೆ ಬೇಕು, ಪರ್ಫೆಕ್ಟಾಗಿ ಇದ್ದೀರಾ ಈ ವರ್ಕೌಟಲ್ಲಿ ಅಂತ ಅಂದರೆ ಮಾತ್ರನೇ ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಲೆಗ್ ವರ್ಕೌಟಲ್ಲಿ ಫೋರ್ತ್ ವೇರಿಯೇಷನ್, ಹೈಪರ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ಹೈಪರ್ ಎಕ್ಸ್ಟೆನ್ಷನ್ ಮಾಡಬೇಕಿದ್ರೆ ನಿಮ್ಮ ಎರಡೂ ಫುಟ್ನ ಹೈಪರ್ ಎಕ್ಸ್ಟೆನ್ಷನ್ ಮಿಷಿನಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ ಸ್ಟ್ರೈಟಾಗೆ. ನಿಮ್ಮ ಹಿಪ್ ಲೆವೆಲ್ಗೆ ಸೀಟ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಬೇಕು ಅಂದರೆ ವೆಯ್ಟ್ನ ಇಟ್ಕೋಬೋದು, ಹಾಗೆ ಕೂಡ ಮಾಡ್ಬೋದು. ಬ್ಯಾಕ್ ಸ್ಟ್ರೈಟ್ ಆಗಿರಲಿ, ಚೆಸ್ಟ್ ಅಪ್ ಮಾಡಿ ಎರಡು ಶೋಲ್ಡರ್ಸ್ನ ರಿಟ್ರಾಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಗ್ಲೂಟ್ಸ್ ಮಸಲ್ ಮತ್ತು ಆಮ್ಸ್ಟ್ರಿಂಗ್ ಮಸಲಲ್ಲಿ ಪುಲ್ ಮಾಡಬೇಕು. ಪೂರ ಯಾವ್ಯಾವ ಮಸಲ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಗ್ಲೂಟ್ಸ್ ಮ್ಯಾಕ್ಸಿಮಸ್ ಮೀಡಿಯಾಲಿಸ್ ಮತ್ತು ಆಮ್ಸ್ಟ್ರಿಂಗ್ ಮಸಲ್ ಕಾಫ್ ಮಸಲ್ ಫೋಕಸ್ ಮಾಡಿ ವೆಯ್ಟ್ ಬೇಕು ಅಂದರೆ ಇನ್ಕ್ರೀಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ 15x4 ಸೆಸ್ ಮಾಡಿ. ಪ್ರೆಸ್ ಮಾಡ್ತಾ ಇದ್ವಿ. ಲೆಗ್ ಪ್ರೆಸ್ ಮಾಡಬೇಕಿದ್ರೆ ಕ್ಲೋಸ್ ಗ್ರಿಪ್ಪು ಇಟ್ಕೋಬೋದು, ವೈಡ್ ಗ್ರಿಪ್ ಇಟ್ಕೋಬೋದು, ಶೋಲ್ಡರ್ಸ್ ಲೆವೆಲ್ಗೂ ಇಟ್ಕೋಬೋದು. ನಾನು ಶೋಲ್ಡರ್ಸ್ ಲೆವೆಲ್ಗೆ ಇಟ್ಕೊಂಡಿದ್ದೀನಿ ಎರಡು ಫುಟ್ನ. ಶೋಲ್ಡರ್ ಸ್ಟ್ರೈಟಾಗಿ ಇಟ್ಕೋಬೇಕು, ಬ್ಯಾಕ್ ಸ್ಟ್ರೈಟಾಗಿರಲಿ, ನಿಮ್ಮ ಹಿಪ್ ಸೀಟಿಗೆ ಟಚ್ ಆಗಿರಲಿ. ಅದನ್ನು ಮೇಲೆ ಕೆಳಗಡೆ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ, ಏನಕ್ಕಂದರೆ ಮಿಡ್ ಬ್ಯಾಕ್ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಕ್ವಾಡ್ ರೈಸಪ್ಪಲ್ಲಿ ಪುಷ್ ಮಾಡಬೇಕು, ಬರೀ ನೀಯಲ್ಲಿ ಪುಷ್ ಮಾಡಬೇಡಿ, ನೀ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಕ್ವಾಡ್ ರೈಸಪ್ ಪೂರ ಟೈಟಾಗಿರಲಿ. ಆಮ್ಸ್ಟ್ರಿಂಗ್ ಯಾವ್ಯಾವ ಮಸಲ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಆಮ್ಸ್ಟ್ರಿಂಗ್, ಫ್ರಂಟ್ ಕ್ವಾಡ್ ರೈಸಪ್, ಕಾಫ್ ಮಸಲ್ ಮತ್ತು ಕೋರ್ ಆಕ್ಟಿವೇಟ್ ಆಗುತ್ತೆ. ಇಷ್ಟು ಮಸಲ್ ಫೋಕಸ್ ಮಾಡಿ ಪುಷ್ ಮಾಡಿ 15x4 ಸೆಸ್ ಮಾಡ್ತಾ ಇದ್ದೀನಿ. ವೆಯ್ಟ್ನ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟೇ ಬಲ್ ಇದ್ದರೆ ಅಷ್ಟೇ ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಪ್ರಾಪರಾಗಿ ವರ್ಕೌಟ್ ಮಾಡಿ, ಮೈಂಡ್ ಮಸಲ್ ಕನೆಕ್ಷನ್ ಇರಲಿ. ರೈಸ್ಡ್ ಲೆಗ್ ಸರ್ಕಲ್ ಮಾಡ್ತಾ ಇದ್ದೀವಿ. ರೈಸ್ಡ್ ಲೆಗ್ ಸರ್ಕಲ್ ಮಾಡಬೇಕಿದ್ರೆ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಗ್ಲೂಟ್ಸ್ ಪಕ್ಕ ಹೋಲ್ಡ್ ಮಾಡಬೇಕು ಮ್ಯಾಟ್ ಮೇಲೆ. ನಿಮ್ಮ ಅಪ್ಪರ್ ಬಾಡಿನ ಅಪ್ಪರ್ ಆಪ್ಸಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಲೋವರ್ ಬಾಡಿನ ನಿಮ್ಮ ಫ್ರಂಟ್ ಕ್ವಾಡ್ ರೈಸಪ್ಸ್ನಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಹಿಪ್ ಜಾಯಿಂಟ್ನ ತುಂಬ ಮೂಮೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಏನಕ್ಕಂದರೆ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ, ಇಲ್ಲ ಕ್ರಾಂಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬ್ರೀದ್ ಔಟ್ ಮಾಡ್ತಾ ಇರಿ, ಬ್ರೀದ್ ಇನ್ ಮಾಡ್ತಾ ಇರಿ.
ಲೆಫ್ಟ್ ಸೈಡ್ 15 ಟೈಮ್ಸು, ರೈಟ್ ಸೈಡ್ 15 ಟೈಮ್ಸು, ಈ ಥರ ಕೌಂಟ್ಸು, 3 ರೌಂಡ್ಸು, 3 ಸೆಟ್ಸ್ ಮಾಡಬೇಕು. ನೆಕ್ಸ್ಟ್ ಎಕ್ಸಸೈಸ್, ಸೀಸರ್ ಮಾಡ್ತಾ ಇದ್ದೀವಿ. ಸೀಸರ್ ಮಾಡಬೇಕಿದ್ರೆ ನಿಮ್ಮ ಎರಡೂ ಕೈಗಳನ್ನ ಹಿಪ್ ಜಾಯಿಂಟ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೋಬೇಕು, ಅಪ್ಪರ್ ಬ್ಯಾಕ್ನ ಅಪ್ಪರ್ ಆ್ಯಪ್ಸಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ಕ್ವಾಡ್ರೈಸೆಪ್ಸ್ನ ಟೈಟ್ ಮಾಡಿ ಇಟ್ಕೊಳ್ಳಿ. ಸೀಸರ್ ಮೂಮೆಂಟಲ್ಲಿ ನಿಮ್ಮ ಎರಡೂ ಲೆಗ್ಗಳನ್ನ ಡ್ರೈವ್ ಮಾಡ್ಕೊಳ್ಬೇಕು, ಮೂಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಲೋವರ್ ಟಮ್ಮಿನ ಫುಲ್ಲು ಟೈಟ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಲೋವರ್ ಟಮ್ಮಿನ ಪೂರಾ ಫೋಕಸ್ ಮಾಡಿ, ನಿಮ್ಮ ಲೋವರ್ ಟಮ್ಮಿ ಬೇಗ ರೆಡ್ಯೂಸ್ ಆಗುತ್ತೆ. ನಾನು 30-30 ಕೌಂಟ್ ಮಾಡ್ತಾ ಇದ್ದೀನಿ, ಎರಡೂ ಸೈಡು ಸೇರಿ 3 ಸೆಟ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮೂಮೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಮೂಮೆಂಟ್ ಮಾಡಿದ್ರೆ ಮಸಲ್ ಕ್ರಾಂಪ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸಸೈಸ್, ನೀ ಕ್ರಂಚಸ್ ಮಾಡ್ತಾ ಇದ್ವಿ. ನೀ ಕ್ರಂಚಸ್ ಮಾಡಬೇಕಾದ್ರೆ ನೀ ಮೇಲ್ಗಡೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ತುಂಬ ಮೂಮೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. 90 ಡಿಗ್ರಿಲಿ ಇರಲಿ ಲೆಗ್, ಮಿಡ್ ಬ್ಯಾಕ್ ನ್ಯೂಟ್ರಲಲ್ಲಿ ಇರಲಿ, ತುಂಬ ಮೂಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು. ಮೂಮೆಂಟ್ ಮಾಡಿದ್ರೆ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ, ಕ್ರಾಂಪ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಿಮ್ಮ ಎರಡೂ ಕೈಗಳಲ್ಲಿ ನೀನ ಟಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಫುಟ್ಟು ಕೂಡ ಟಚ್ ಮಾಡ್ಕೋಬೋದು. ನೀವು ಫ್ಲೆಕ್ಸಿಬಲ್ ಇದ್ದರೆ ಆ್ಯಪ್ಸ್ನ ಪೂರಾ ಟೈಟ್ ಮಾಡ್ಕೋಬೇಕು, ಮೇಲ್ಗಡೆ ಬರ್ತಾ ಬ್ರೀದ್ ಔಟ್ ಮಾಡಬೇಕು, ಕೆಳಗಡೆ ಇಳಿತಾ ಬ್ರೀದ್ ಇನ್ ಮಾಡಬೇಕು. ನಾನು 30 ಕೌಂಟು 3 ರೌಂಡ್ಸ್ ಮಾಡ್ತಾ ಇದ್ದೀನಿ, ನಿಮಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಳ್ಳಿ. ನೆಕ್ಸ್ಟ್ ವೇರಿಯೇಷನ್, ಸಿಟ್ಟಿಂಗ್ ಟ್ವಿಸ್ಟಿಂಗ್ ಮಾಡ್ತಾ ಇದ್ದೀನಿ. ಸಿಟ್ಟಿಂಗ್ ಟ್ವಿಸ್ಟಿಂಗ್ ಮಾಡಬೇಕಿದ್ರೆ ನಿಮ್ಮ ಹಿಪ್ಪಲ್ಲಿ ಅಪ್ಪರ್ ಬಾಡಿ ಮತ್ತು ಎರಡೂ ಲೋವರ್ ಬಾಡಿನ ಹೋಲ್ಡ್ ಮಾಡ್ಕೊಬೇಕು. ಸೊ ಅಪ್ಪರ್ ಬಾಡಿ ಟ್ವಿಸ್ಟ್ ಮಾಡ್ಕೊಳ್ಳಿ, ಎರಡೂ ಲೆಗ್ನ ಕ್ವಾಡ್ರೈಸೆಪ್ಸ್ನಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ, ಟ್ವಿಸ್ಟ್ ಮಾಡ್ಕೋಬೇಕು. ಕೋರ್ನ ಪೂರಾ ಟೈಟ್ ಮಾಡಿಟ್ಕೊಳ್ಳಿ, ಕ್ವೀಸ್ ಮಾಡಿಟ್ಕೋಬೇಕು. ಎರಡೂ ಸೈಡು 30-30 ಕೌಂಟ್ಸ್ ಈಚ್ ಸೈಡ್, ಬ್ರೀದ್ ಔಟ್ ಮಾಡ್ತಾ ರೀ, ಬ್ರೀದ್ ಇನ್ ಮಾಡ್ತಾ ರೀ, ಫೋಕಸ್ ಮಾಡಿ, ಮೈಂಡ್ ಮಸಲ್ ಕನೆಕ್ಷನ್ ಇರಲಿ. ಈ ಥರ ಪ್ರಾಪರ್ ಪೋಸ್ಚರಲ್ಲಿ ಲೆಗ್ ಮತ್ತು ಆ್ಯಪ್ಸ್ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ರಿಕ್ವೈರ್ಮೆಂಟು ಕೂಡ ಕಂಪ್ಲೀಟಾಗಿ ನೀಟಾಗಿ ಫಿಲ್ ಮಾಡ್ಕೋಬೋದು, ಮತ್ತು ಇಂಜುರಿ ಫ್ರೀ ವರ್ಕೌಟ್ ಮಾಡ್ಬೋದು. ಮೈಂಡ್ ಮಸಲ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ, ಯಾವ್ಯಾವ ಮಸಲ್ನ ವರ್ಕೌಟ್ ಮಾಡ್ತಾಯಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಫೋಕಸ್ ಮಾಡ್ಕೊಂಡು ವರ್ಕೌಟ್ ಮಾಡ್ಬೋದು, ಲೋವರ್ ಟಮ್ಮಿನ ಬೇಗ ರೆಡ್ಯೂಸ್ ಮಾಡ್ಬೋದು, ಲೆಗ್ನು ಕೂಡ ಬೇಗ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೋಬೋದು. ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಆ ಥರ ರಿಕ್ವೈರ್ಮೆಂಟ್ ಮಾಡ್ಕೋಬೋದು. ಈ ಥರ ಎಲ್ಲ ಕಂಟೆಂಟ್ಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಫಿಟ್ನೆಸ್ ಗುರು.